ನಾನು ಅಭ್ಯರ್ಥಿಯಾಗಿ ಘೋಷಣೆ ಆದ ನಂತರ ನಾನು ಒಂದು ಪಕ್ಷದ ಅಭ್ಯರ್ಥಿ ಆಗಿರ್ತೀನಿ. ಹಾಗಾಗಿ ರಾಜಕೀಯ ವಿಶ್ಲೇಷಣೆ ಮಾಡೋದಕ್ಕೆ ನನಗೆ ಹಕ್ಕಿರೋದಿಲ್ಲ. ಯಾವಾಗ ಅಭ್ಯರ್ಥಿ ಆಗದೆ ಕೇವಲ ಒಬ್ಬ ಶಾಸಕನಾಗಿರ್ತೀನಿ ಅಥವಾ ಬೇರೆ ಜವಾಬ್ದಾರಿ ಇರುತ್ತೆ, ರಾಜಕೀಯ ವಿಶ್ಲೇಷಣೆ ಮಾಡ್ಬೋದು. ಈಗ ಅಭ್ಯರ್ಥಿ ಆದಾಗ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಜನ ಬೇರೆ ಅಪೇಕ್ಷೆ ಪಡ್ತಾ ಇರ್ತಾರೆ. ನನ್ನ ಕೆಲಸ ಬಿಟ್ಟು ಬೇರೆಯವ್ರ ಕೆಲಸ ನಾನು ಮಾತನಾಡಲ್ಲ. ನನ್ನ ಕಾರ್ಯಕರ್ತರು, ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಮುಖಂಡರು ಹೇಳಿದ್ದಾರೆ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷ ಮತ ತಗೊಳ್ಬೇಕು ಭಾರತೀಯ ಜನತಾ ಪಾರ್ಟಿಯ ಹೂವಿನ ಗುರುತಿಗೆ. ಅದಕ್ಕೆ ಏನು ಶ್ರಮ ಹಾಕ್ಬೇಕೋ ಆ ಶ್ರಮ ಹಾಕೋಣ, ಬೇರೆ ಏನೂ ನಾವು ಮಾತಾಡೋದಿಲ್ಲ ಅಂತೇಳಿ ಹೇಳಿ ಕಾರ್ಯಕರ್ತರು ನಿರ್ಣಯ ಮಾಡಿದ್ದಾರೆ. ಹಾಗಾಗಿ ಕಾರ್ಯಕರ್ತರ ನಿರ್ಣಯಕ್ಕೆ ಬದ್ಧವಾಗಿ ನಾವು ಬೇರೆ ಪಕ್ಷದ ಬಗ್ಗೆ ವಿಶ್ಲೇಷಣೆ, ಬೇರೆ ಅಭ್ಯರ್ಥಿಗಳ ಬಗ್ಗೆ ಟೀಕೆ ಟಿಪ್ಪಣಿ ಅಥವಾ ಯಾವ ರೀತಿಯಾಗಿ ಅವರು ರಾಜಕಾರಣ ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡದೆ ನಮ್ಮ ಏನು ಚೌಕಟ್ಟಿದೆ ಆ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಹೇಳಿ ಮುಂದಿನ ತಿಂಗಳು 10ನೇ ತಾರೀಕು ಸಂಜೆ 5:30 ತನಕ ಮಾಡಬೇಕು ಅಂತೇಳಿ ಹೇಳಿ ಎಲ್ಲ ಕಾರ್ಯಕರ್ತರು ಒಮ್ಮತವಾಗಿ ತೀರ್ಮಾನ ಮಾಡ್ಕೊಂಡಿದ್ವಿ. ಹಾಗಾಗಿ ನಮ್ಮ ಗುರಿ ನಿಶ್ಚಯ ಆಗಿರೋದ್ರಿಂದ ಆ ಗುರಿಗೆ ಹೋಗೋ ದಾರಿ ನಮಗೆ ಭಾಳ ಸೊಗಸಾಗಿ ಕಾಣಿಸ್ತಾ ಇದೆ. ಆ ದಾರಿ ಬಿಟ್ಟು ಬೇರೆ ಆ ಕಡೆ ಈ ಕಡೆ ನೋಡೋವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿ ನನ್ನ ಹಿರಿಯರು ಕೂಡ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಕಾರ್ಯಕರ್ತರು ಕೂಡ ಅದನ್ನ ಪಾಲಿಸ್ಕೊಂಡು ಹೋಗೋಣ ಅಂತೇಳಿ ಹೇಳಿ ನಿರ್ಧಾರ ಮಾಡಿ 1 ಲಕ್ಷ ಓಟ್ ತಗೊಳ್ಬೇಕು ಅಂತೇಳಿ ಹೇಳಿ ಸಂಕಲ್ಪ ಮಾಡಿದ್ದಾರೆ ಕಾರ್ಯಕರ್ತರು. ವಿರೋಧ ಪಕ್ಷದವ್ರು ಎಷ್ಟು ತಗೊಳ್ತಾರೆ ಅನ್ನೋದನ್ನ ನಾನು ಹೇಳಕ್ ಬರಲ್ಲ, ಅವಾಗಲೇ ಹೇಳಿದೆ ನಾನು ವಿಶ್ಲೇಷಣೆ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ ಅಂತ. 10ನೇ ತಾರೀಕು 5:30 ನಾನು ವಿಶ್ಲೇಷಣೆ ಮಾಡ್ತೀನಿ, 13ನೇ ತಾರೀಕು ಯಾವ ರೀತಿಯಾಗಿ ಆಯ್ತು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿ.